ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ತಲೆಯೆತ್ತಿರುವಂತಹ ಅನಧಿಕೃತ ಅಂಗಡಿ ಮುಂಗಟ್ಟುಗಳು ಕಣ್ಣು ಮುಚ್ಚಿ ಕುಳಿತ ತಾಲೂಕು ಆಡಳಿತದ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾಯಿ ಕೊಡೆಗಳಂತೆ ಅನಧಿಕೃತವಾಗಿ ಆ ಅಂಗಡಿ ಮುಂಗಟ್ಟುಗಳು ತಲೆಯೆತ್ತಿವೆ. ಏನು ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು ಕಣ್ಣು ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳು ಅನಧಿಕೃತ ಅಂಗಡಿಗಳು ತೆರವುಗೊಳಿಸಲು ಈಗಾಗಲೇ ತಹಶೀಲ್ದಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಆದೇಶಕ್ಕೂ ಕೂಡ ಈಗ ನಗರಸಭೆಯ ಕಮಿಷನರ್ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ವಾಹನ ನಿಲುಗಡೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರೂ ಕೂಡ ಅಂಗಡಿ ಮುಂಗಟ್ಟುಗಳು ತೆರವುಗೊಳಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸಾರ್ವಜನಿಕರು ವಾಹನಗಳ ನಿಲುಗಡೆಗೆ ಈಗ ಪರದಾಟ ಪಡ್ತಾ ಇದ್ದಾರೆ. ಅನಧಿಕೃತ ಅಂಗಡಿ ಮುಂಗಟ್ಟುಗಳು ತೆರವುಗೊಳಿಸಲು ಈಗ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಅವೈಜ್ಞಾನಿಕವಾಗಿ ಅಂಗಡಿ ಮುಂಗಟ್ಟುಗಳು ಮಾಡಿದ್ದಾರೆ. ಈಗಾಗಲೇ 10 ವರ್ಷ ಹಿಂದೆಯೇ ನಾನು ನಮ್ಮ ಸಂಘಟನೆಗೆ ಈಗ ಬೇರೆಯವರು ಕೊಟ್ಟ ಮೇಲೆ ನಮಗೂ ಒಂದು ಸಮಾಜ ಸೇವೆ ಮಾಡೋದಕ್ಕೂ ಅಂತೇಳಿ ಒಂದು ಕಚೇರಿ ಒಂದು ಸಣ್ಣದಾಗಿ ಇಟ್ಕೊಳೋದಕ್ಕೆ ನಮಗೆ ದಾರಿ ಕೊಡಿ ಅಂತೇಳಿ ಕೂಡ ನಾವು ಹಿಂದೆ 10 ವರ್ಷ ಹಿಂದೆ ಹೇಳಿದ್ವಿ. ಆದರೂ ಕೂಡ ಕೆಲವ್ರಿಗೆ ಏನೋ ಅಂಗವಿಕಲರು ಸಮಸ್ಯೆ ಇರೋವಂಥವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಸುಮ್ಮನೆ ಆಗೋಗ್ಬಿಟ್ವಿ. ಆದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಜನ ಸಾರ್ವಜನಿಕರು ಓಡಾಡಬೇಕಾಗಲಿ, ಗಾಡಿ ಬಿಡಬೇಕಾಗಲಿ, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ತಹಶೀಲ್ದಾರ್ಗೆ ಜೀಪ್ಗೆ ದಾರಿ ಇರೋದಿಲ್ಲ. ಅಂಥ ವ್ಯವಸ್ಥೆ ಇದ್ದಾಗ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಆದಷ್ಟು ಬೇಗನೆ ಗಮನ ಹರಿಸಿ ಏನಿವತ್ತು ಅವೈಜ್ಞಾನಿಕವಾಗಿರುವಂಥದ್ದನ್ನು ಖಾಲಿ ಮಾಡಿಸಿ ಇಲ್ಲಿ ಸ್ಥಳಾವಕಾಶ ಕೊಡಬೇಕು. ಯಾಕಂದರೆ ಬ್ರಿಟಿಷರು ಇನ್ನು ಹಿಂದೆನೆ 100 ವರ್ಷಗಳ ಹಿಂದೆನೇ ಹಿಂದೆ ಏನೋ 200 ಅಡಿ ಹಿಂದೆ ತಾಲೂಕು ಕಚೇರಿ ಮಾಡಿದ್ರು. ಇವತ್ತಿನ ವೈಜ್ಞಾನಿಕ ರೀತಿ ಯಾವ ಥರ ಇದೆ ಅಂದರೆ ಸರ್ಕಾರಗಳು ರಸ್ತೆ ಪಕ್ಕದಲ್ಲಿ ತಾಲೂಕು ಕಚೇರಿ ಆಗಿದೆ. ಇದು ಇನ್ನೊಂದು 10-20 ವರ್ಷ ಹೋದರೆ ಇಲ್ಲಿ ಯಾರು ಓಡಾಡೋಕ್ಕೆ ಕೂಡ ಬಹಳಷ್ಟು ತೊಂದರೆ ಆಗ್ತದೆ. ತಾಲೂಕು ದಂಡಾಧಿಕಾರಿಗಳು ಇದುವರೆಗೂ ಯಾವುದೇ ರೀತಿ ಕ್ರಮ ವಹಿಸಿಲ್ಲ. ಇವತ್ತು ನಾವು ಎಷ್ಟೋ ಸರಿ ನಾವು ನೋಡ್ತಾ ಇದ್ದೀವಿ, ತಾಲೂಕು ದಂಡಾಧಿಕಾರಿ ಜೀಪ್ ಬಂದರೂ ಕೂಡ ಇಷ್ಟೋ ಗಾಡಿಗಳು ಅಡ್ಡ ಆಗ್ತದೆ, ಅವರು ಕೂಡ ನಡ್ಕೊಂಡು ಬರ್ತಾರೆ. ಏನು ಯಾಕಂದರೆ ಇದೊಂದು ನಾಚಿಕೆ ಕೇಳಿನ ಸಂಗತಿ. ಇವತ್ತು ತಾಲೂಕು ದಂಡಾಧಿಕಾರಿಗಳೇ ಜೀಪ್ಗೆ ಅಡ್ಡ ನಿಲ್ಲಿಸಿರ್ತಾರೆ. ಅಡ್ಡ ಜಿಟ್ಟಿ ನೋಡಿ, ನೀವು ನೋಡಿ ಸಾರ್ವಜನಿಕರೆ, ಇಲ್ಲಂದ್ರೆ ಅಲ್ಲಿ ಫ್ಯೂಲರ್ಸ್ ನಿಲ್ಲಿಸಿದ್ದಾರೆ, ಇಲ್ಲಿ ಒಂದು ಶುಚಿತ್ವ ಪಾರ್ಕಿಂಗ್ ಇಲ್ಲ. ನಾವು ಹಿಂದೆ ಅಜಿತ್ರಯ್ಯ 2016-17 ಕೂಡ ತಾಲೂಕವಾದಂಥ ಒಂದು ಪಾರ್ಕಿಂಗ್